ಎಲ್ರು ದೊಡ್ಡ ಬಹುಮಾನಿಗಳ ನೋಡ್ರಿ. ನಮ್ ಸಮ್ಮು ಇವಾಗ ಇಟ್ಬಿಟ್ಟಿದ್ದೆ ನೋಡ್ರಿ ಮನೆಯಂದೆಲ್ಲ ತೆಗಿತೀನ್ರಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರು ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ. ಮುಂಜಾನೆ ಅಂದ್ರೆ ಟೈಮ್ 9 ಗಂಟೆ ಇದ್ರಿ. ಈಗ ಬರ್ರಿ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ, ಎಲ್ಲ ಕೆಲಸ ಮುಗಿದ್ರಿ, ಬಟ್ಟೆ ಎಲ್ಲ ಒಗೆದು ಹಾಕಿನ್ರಿ. ಈಗ ಸದಾ ಅಡುಗೆ ಕೆಲಸ ಮಾಡ್ಬೇಕ್ರಿ. ಅವ್ವ ರೊಟ್ಟಿ ಮಾಡ್ತಾರ್ರಿ, ನಾನಂತರ ಒಂದು ಸ್ವಲ್ಪ ಅನ್ನ ಮತ್ತು ಒಂದಿಟ್ಟ ಟೊಮೆಟೊ ಸಾರು ಮಾಡ್ಬೇಕಂತ ಅನ್ಕೊಂಡಿನ್ರಿ. ಇವತ್ತು ಕೆಲಸ ಭಾಳ ಅದ ರೀ ಮನೆಯಾಗ, ಯಾಕಂದ್ರೆ ಪೂರ್ತಿ ಮನೆ ಕ್ಲೀನ್ ಮಾಡ್ಬೇಕ್ರಿ. ಯಾಕಂದ ಇವತ್ತು ಒಂದೇ ದಿವಸಿಗಂತೂ ಕ್ಲೀನ್ ಮಾಡೋದಾಗಂಗಿಲ್ಲ ರೀ. ಹಾಗಾಗಿ ನಾಳೆಗೆ ಇವತ್ತು 2 ದಿವಸ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಅದಕ್ಕೆ ಈಗ ಸದಾ ಎಲ್ಲಷ್ಟು ಬಾಂಡೆ ಅದೆಲ್ಲ ತಂದು ಹೊರಗಿಟ್ಟಾರ್ರಿ. ಇನ್ನು ಎಲ್ಲ ಮನೆ ಕ್ಲೀನ್ ಪೂರ್ತಿ ಮನೆ ಎಲ್ಲ ತೊಳಿಬೇಕ್ರಿ. ಸ್ವಚ್ಛತೆಗೆ ಬಾಂಡೆ ಒಗೆಯೋದು, ತೊಳೆಯೋದು, ಬಟ್ಟೆ ಒಗೆಯೋದು ಭಾಳಷ್ಟು ಕೆಲಸ ರೀ. ಫುಲ್ ಮನೆ ಕ್ಲೀನಿಂಗ್ ರೀ. ಬರೀ ಹಂಗಿದ್ರೆ ಇವತ್ತು ನಾನು ಮನೆ ಕ್ಲೀನಿಂಗ್ ಒಳಗೆ ಏನೇನು ಕೆಲಸಗಳು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ರೀ. ನೋಡಮ್ಮ ಮತ್ತೆ ಈಗ ಮೊದಲು ಉಳ್ಳಾಕ ಅಡುಗೆ ಮಾಡ್ತೀನಿ ರೀ. ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟು ಮನೆ ಕ್ಲೀನ್ ಮಾಡೋ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ನಮ್ಮ ಸಮ್ಮು ಇವಾಗ ಚಾ ಮಾಡ್ಕತ್ತ ನೋಡ್ರಿ ಎಲ್ಲಾರ್ಗಿ. ಇಲ್ಲ ಸಮ್ಮು ಇಕ್ಕಂಗದ ಸಣ್ಣದೆಲ್ಲ ಅವ್ರಿ. ಹಚ್ಚಿ ಬಂದ ಚಾ ಆಗ್ಯದ. ಇನ್ನೊಂದ್ ಜರ ಕುದಿಲಿ, ಇನ್ನೊಂದ್ ಸಾಕು ಕುದಿಲಿ, ಚಂದಾಗತ್ತಲ್ಲ ನೋಡ್ರಿ. ತಲೆ ಮೇಲ ಚಸ್ಮಾ ಹಾಕೊಂಡಾನ, ಚಸ್ಮಾ ಹಾಕೊಂಡ ಚಾ ಮಾಡ್ಕತ್ತನ್ರಿ. ಹಾಯ್ ಮಾಡ ಎಲ್ಲಾರ್ಗಿ, ಚಾ ಕುಡಿ ಬರ್ರಿ. ನಾನೇ ಮಾಡೀನಿ ಬರ್ರಿ, ಏನು ಚಾ ಮಾಡೀನಿ ಬರ್ರಿ. ನಮ್ಮ ಸಮೂನೆ ಮಾಡ್ಯಾನ್ರಿ ಈಗ ಚಾ. ನನಗೆ ಮಾಡ್ಬಾಡಂತ್ರಿ, ಅವನೇ ಮಾಡ್ತಾನಂತ ಚಾ. ನಾ ಮಾಡ್ಬಾಡ್ಲ, ನೀನೇ ಮಾಡ್ತಲ್ಲ ಚಾ. ಸಕ್ರಿ ಆಗ್ಯದೇನಂತ ನೋಡಕತ್ತ ನೋಡ್ರಿ. ಅವನು ಸಕ್ರಿ ಆಗ್ಯದಿಲ್ಲ ಅಂತೇಳಿ ಟೇಸ್ಟ್ ಮಾಡಿ ನೋಡಕತ್ತ ನೋಡ್ರಿ. ನೋಡ್ರಿ ಮತ್ತೆ ಕುದೇ ಚಾ ಅದ ರೀ, ಅದೇನ ತಣ್ಣಗಾಗಿ ಚಾನು ಅಲ್ರಿ. ಕುದೇ ಚಾ ಹಾಕೊಂಡ ಸಕ್ರಿ ಆಗ್ಯದಿಲ್ಲ ಅಂತೇಳಿ ಟೇಸ್ಟ್ ಮಾಡಕತ್ತನ್ರಿ. ಹ್ಞೂ ಬಿಡು, ನಾ ಸೋಸ್ಲಿ ಅಪ್ಪ ಚಾ. ನೀನೇ ಸೋಸ್ತಿ, ನಿಂಗೆ ಸೋಸಕ್ ಬರಲ್ಲ. ನಾ ಸೋಸ್ತೀನಾ? ಹ್ಞೂ ನಾ ಸೋಸ್ತೀನಿ, ನಾ ಸೋಸ್ತೀನಂತ ಚಾ ಸೋಸ್ಲಿ, ಗ್ಯಾಸ್ ಬಂದ್ ಮಾಡಲಿ. ಇಲ್ಲಿ ನೋಡ್ರಿ, ಬಿಸಿ ಬಿಸಿ ಅನ್ನ ಮಾಡೀನಿ ರೀ. ಅವ್ವ ರೊಟ್ಟಿ ಮಾಡ್ಲತ್ತಲ್ರಿ, ನಾನು ಅನ್ನ ಮಾಡೀನಿ. ಮತ್ತು ಟೊಮೆಟೊ ಸಾರು ಮಾಡೀನಿ ರೀ. ಟೊಮೆಟೊ ಸಾಂಬಾರು ಮಾಡೀನಿ ರೀ, ಬ್ಯಾಳಿ ಎಲ್ಲಿ ಹಾಕೋದು ಈಗ ಅಂತೇಳಿ ಟೊಮೆಟೊ ಸಾರು ಮಾಡೀನಿ ನೋಡ್ರಿ, ಬಿಸಿ ರೊಟ್ಟಿ ಸಂಗಟ. ಈಗ ನೋಡ್ರಿ, ನೀನಿದ ನಿನ್ನ ರಾತ್ರಿ ಮಾಡಿದ ಹುಗ್ಗಿ ತ್ರೀ ನೈಟು. ಈಗ ಹುಗ್ಗಿ ಹಾಲು ಹಾಕೊಂಡು ನೋಡ್ರಿ. ಡಿಸೈನ್ ಕೂತ್ಕೊಳಕ್ ಬರಲ್ಲ, ಬಾತ ಕೊಡೋಣಪ್ಪ ನಾನಿ. ಈಗ ಸಮ್ಮು ನಾನು ಚೆನ್ನಮ್ಮ ಊಟ ಮಾಡ್ತೇವೆ ನೋಡ್ರಿ. ನಮ್ಮ ಚೆನ್ನಮ್ಮ ಅಂತ ನೀರು ತುಂಬಕತ್ತಾಡ್ರಿ. ಹೊಸು ಪ್ಲೇಟ್ ಬಂದವ, ನೀರು ತುಂಬಕತ್ತಾಳಕಿ. ಇವ ನೀರು ಒಂದು ಸ್ವಲ್ಪ ಸಣ್ಣ ಇವ್ರಿ, ಅದಕ್ಕೆ ನಾನು ಮೊದಲ ಬ್ಯಾರ್ಲಕ್ಕೆ ಒಂದಿವ್ಸ ಹಾಕೋತೀನಿ ರೀ. ಹಾಕ್ಕೊಂಡಾದ್ಮೇಲೆ ಹಾಕೊಂಡ್ರಿ. ಬರಕ್ ಬೇಡ, ಈಸ್ ಬರಕ್ತೀನಿ ನಾ ಮೊದಲು ಮತ್ತೆ ನಾ ಅಡುಗೆ ಮಾಡಬೇಕು. ಈಗ ನೋಡ್ರಿ ಫ್ರೆಂಡ್ಸ್, ಎಲ್ಲ ಸಾಮಾನು ನಮ್ಮ ಚೆನ್ನಮ್ಮ ನಮ್ಮ ಯಜಮಾನರು ಮುಂಜಾನೆ ಹತ್ತ ತಂದು ಅಷ್ಟು ಹೊರಗಿಟ್ಟಾರ್ರಿ ನೋಡ್ರಿ. ಇಲ್ಲೆಲ್ಲ ಕಾಣಿಸ್ಕತ್ತಲ್ರಿ, ಇವು ದೊಡ್ಡ ಬಹುಮಾನಿಗಳ ಇವು ಎಲ್ಲ. ಇವು ಹೊಸ್ಸು ಈಗ ತಿಕ್ಬೇಕ್ರಿ ಬಾಂಡೆಗಳ. ಬಕ್ಕಳವರಿ ನಮ್ಮ ಮನೆಗೆ ಭೀ ಅವ್ರಿ ಬಾಂಡೆ. ಇಷ್ಟು ಬಾಂಡೆ ಕ್ಲೀನ್ ಮಾಡ್ಬೇಕು ನೋಡ್ರಿ. ಈಗ ನಮ್ಮ ಮನೆಯಾಗ ಫಂಕ್ಷನ್ ಅದರಿ ಒಂದು. ಆ ಫಂಕ್ಷನ ಏನಂತೇಳಿ ನಾನು ವಿಡಿಯೋಸ್ನೊಳಗೆ ಶೇರ್ ಮಾಡ್ಕೊತೀನಿ ರೀ. ಈಗ ಮನೆಗೆ ಫಂಕ್ಷನ್ ಇದು ಸಲಕ್ ನೋಡ್ರಿ, ಇದೆಲ್ಲ ಕ್ಲೀನಿಂಗ್ ನಡೆದ್ರಿ ಕೆಲಸ. ಈಗ ನಮ್ಮ ಚೆನ್ನಮ್ಮ ನಾನು ಇಬ್ರು ಸೇರ್ಕೊಂಡ ಎಲ್ಲ ಬಾಂಡೆ ಕ್ಲೀನ್ ಮಾಡ್ತೇವೆ ರೀ. ಇಲ್ಲೇ ಒಂದು ಚಾಪಿ ಹೋಕೊಂಬಂದಿನಿ ರೀ. ಚಾಪಿ ಹೋಕೊಂಬಂದ ಇದ್ರ ಮ್ಯಾಲೆ ಬಾಂಡೆಗಳೆಲ್ಲ ಒಣಾಕಿದ್ರೆ ಆಯ್ತು ಅಂತೇಳಿ. ಇದು ಚಾಪಿ ಒಗೆದ ಹಸಿ ನೋಡ್ರಿ. ಹಸಿನ ಮ್ಯಾಗ ಸಮ್ಮು ಮುಕ್ಕೊಂಡನಲ್ಲಿ ಈಗ ಸಮ್ಮು ಅಂತರ ಮನಗ್ಸಿನ್ ರೀ. ಈಗ ಬಿಸಿಲಾಗ್ಯದ್ರಿ, ಟೈಮ್ ಇವಾಗ 2 ಗಂಟೆ ಐತ್ರಿ. ಮತ್ತೆ 2 ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ನಾನು. ಅವನಿಗೆ ಮನಗಿಸ್ಬಿಟ್ಟು ನಾನು ಬಾಂಡೆ ತೊಗೊಂಡ್ರೆ ಇಲ್ಲಿಗೆ ಬಂದ್ರೆ ಹೊಸ ಬಾಂಡೆಗಳನ್ನೂ ಒಟ್ಟಿ ಇಲ್ಲೇ ಸುತ್ತ ಕಡೆಗೆ ಎಲ್ಲ ಮಣ್ಣಿದ್ದಿರ್ತೀರಿ. ಮಣ್ಣಿನೊಳಗೆ ಒಯ್ದೊಯ್ದು ಒಕ್ಕಾಟ್ಬಿಡ್ತಾನವ. ಅರ್ಸ್ಲಾಕ ಅವ್ನಿಗೆ ಮನಗಿಸ್ಬಿಟ್ಟ ನಾನು ಬಾಂಡೆ ಕ್ಲೀನ್ ಮಾಡೋಕೆ ಬಂದಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಎಲ್ಲ ಬಾಂಡೆ ಸಮಾನ ಇದಿಷ್ಟು ತೊಳೆದಿನಿ ರೀ. ಇಲ್ಲಿ ಇವ ಬಗವಣಿ ಒಟ್ಟಿಗೆ ಎಲ್ಲ ಈ ಸೈಡ ಬಡ್ದಿದ್ದೇವೆ ರೀ. ಮತ್ತು ಇಲ್ಲಿ ನೋಡ್ರಿ ದೊಡ್ಡ ಬಗವಣಿ ಒಳಗೆ ಇದಿಷ್ಟು ಉದ್ದಿವ ಹಾಕಿನಿ ರೀ. ನಾನು ಇವಿಷ್ಟು ಬಾಂಡೆಗಳು ಉದ್ದದಾಗ್ಯಾರಿ, ಮಾಡಾಗ್ಯದ ಅದಕ್ಕೆ ಬಗವಣಿ ಒಳಗೆ ಹಾಕಿಟ್ಟಿನಿ ರೀ. ಇಲ್ಲಿ ಕಾಣಿಸ್ತಾವಲ್ಲ ರೀ, ಇವಿಷ್ಟು ಉದ್ದೀನಿ. ಇನ್ನೂ ಉದ್ದವ ಬೊಕ್ಕಳದಾವೆ ರೀ. ಇವೆಲ್ಲ ಇಷ್ಟು ಬಾಂಡೆ ತೆಗೆದಿಡವು, ಮೊದಲು ಉದ್ದೀನಿ ರೀ. ಮತ್ತು ಇಚ್ಚಿ ಕಟ್ಟಿ ಮನೆಯೂ ಇನ್ನೂ ಆಮೇಲೆ ಉದ್ದೀನಿ. ಈಗ ತೆಗೆದು ಇಡ್ಲಿಕ್ಕೆ ರೀ ಸದ್ಯಕ್ಕೆ, ಯಾಕಂದ್ರೆ ಮಾಡ ಭಾಳ ಆಗ್ಯದ ರೀ. ಮತ್ತೆ ತೊಳೆದಿವೆಲ್ಲ ವೇಸ್ಟ್ ಆಗ್ತಾವ. ನಾನು ಇನ್ನೀ ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ಕೊತೀನಿ ರೀ. ಮಾಡ್ತೀನಿ ನಾವು ಮುಂದಿನ ಲಾಗ್ನ. ಫೋನ್ ತರ್ಬೋದು ಪಾಪ, ಚಾರ್ಜಿಂಗ್ ಹಚ್ಚಲ್ಲ. ಈಗ ಸದ್ದ ನಿನ್ನೆ ಭಾಂಡೆ ಅದೆಲ್ಲ ತೊಳೆದಿಟ್ಟಿನಿ ರೀ. ಈಗ ಸದಂತ ಮನೆ ಕ್ಲೀನಿಂಗ್ ನಡೆದ್ರಿ. ಇವತ್ತು ನಮ್ಮ ಮನೆಯೊಳಗಿನ ಭೀ ಎಲ್ಲ ಸಾಮಾನು ಎತ್ತಿನಿ ರೀ. ಇನ್ನೊಂದು ಸ್ವಲ್ಪ ಉಳಿದಿದ್ದ ಬಾಂಡೆ ಎಲ್ಲ ಅವ ತೊಳಗಿತ್ತಾಳ ರೀ. ಅಲ್ಲಿ ಒಲಿಯೋದು ಸಾರಿಸಿಲ್ಲ ರೀ ಇವತ್ತು, ಯಾಕಂದ್ರೆ ಪೂರ್ತಿ ನೀರು ಹೊಡೆದಲ್ಲ ರೀ. ಎಲ್ಲ ಒಟ್ಟು ಕಿತ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಒಲಿಯೋದೇನು ಸಾರಿಸಿಲ್ಲ ರೀ. ಮತ್ತು ಇಲ್ಲೇ ನೋಡಿರಿ, ಎಲ್ಲ ಸಾಮಾನು ತಂದು ಕಿತ್ತಿಟ್ಬಿಟ್ಟಿದ್ದೆ ನೋಡಿರಿ ಮನೆಯಂದೆಲ್ಲ ಹೊರಗಿಲ್ಲಿ.
ನೋಡ್ರಿ ಎಲ್ಲ ಮನೆ ಅಂತ ಸಾಮಾನು ಇವಿಷ್ಟು ತೊಳಿಬೇಕ್ರಿ. ಇನ್ನ ಇಲ್ಲಿ ಬಿ ಇವೆಲ್ಲ ಡಬ್ಬಿ ಹೋಗಲ್ರಿ, ಇವೆಲ್ಲ ಇವೆಲ್ಲ ಡಬ್ಬಿ ಅವು ತೊಳಿಬೇಕು. ಇದಿಷ್ಟು ಕ್ಲೀನ್ ಮಾಡಬೇಕು, ಮನೆ ಅಂತ ಪೂರ್ತಿ ಖಾಲಿ ಮಾಡ್ಬಿಟ್ಟಿನ್ರಿ. ಇಲ್ಲಿ ನೋಡ್ರಿ ಮನೆಯಾಗೆ ಏನು ಸಾಮಾನು ಇಟ್ಟಿಲ್ರಿ, ಎಲ್ಲ ಕ್ಲೀನ್ ಮಾಡೀನಿ ರೀ. ಇವೆಲ್ಲ ಸಣ್ಣ ಸಣ್ಣ ಸಾಮಾನ ಈ ಕಸ ಹುಡುಗ್ರಿಗೆ ಹೋಗ್ತಾರಿವ, ಬಾಂಡೆ ಸಾಮಾನು ಅದೆಲ್ಲ ತೆಗೆದುಬಿಟ್ಟಿನಿ ರೀ. ಈಗ ಸದ್ದಿದು ಕಸ ಹುಡುಗ್ಬೇಕು ನೋಡ್ರಿ. ಒಂದು ಕಡ್ಡಿ ಬರಗಿ ತೊಗೊಂಡು ಇದೆಲ್ಲ ಪೂರ್ತಿ ಮ್ಯಾಲೆ ಅದೆಲ್ಲ ಕಡೆಗೆ ಕಸ ಹುಡುಗ್ಬೇಕು ರೀ. ಪೂರ್ತಿ ಅಂದ್ರೆ ಪೂರ್ತಿ ಕ್ಲೀನ್ ಮಾಡ್ಬೇಕು ನೋಡ್ರಿ. ಮತ್ತು ಯಜಮಾನ್ರ ಹತ್ರ ಈಗ ಮೊದಲು ಹೊಂದಿ ಹೋಗೋದಾಗ ಬರ್ಲಿಕ್ಕೆ ಹೋಗಿರಿ ರೀ. ಅವ್ರು ಹೊಂದಿ ಹೋಗಿದ್ದಾರೆ ರೀ, ಚೆನ್ನಮ್ಮ ಮತ್ತು ಅವ್ರ ಪಪ್ಪಾಗೆ ಹೊಂದಿ ಹೋಗಿದ್ದಾರೆ ರೀ. ಎಲ್ಲ ಅಷ್ಟು ಮನೆ ತುಂಬ ಬಿದ್ದುಬಿಟ್ಟದ ನೋಡ್ರಿ, ಎಲ್ಲ ಸಾಮಾನಿಗೆ ಸದ್ದಂತ್ರ. ಈಗ ನೋಡ್ರಿ ಒಳಗಿನ ಮನೆ ಇದೊಂದು ಮನೆ ಕ್ಲೀನ್ ಮಾಡಿದವ್ರಿ, ಆಚೆ ಕಡೆ ಮನೆ ಬಿ ಕ್ಲೀನ್ ಮಾಡಿದವ್ರಿ. ಈಗ ಹೊರಗಿಂದ ಅಷ್ಟಾಗಿ ಕ್ಲೀನ್ ಮಾಡೋದೈತ್ರಿ, ಪೂರ್ತಿ ಸ್ವಚ್ಛತೆ ಕಸ ಎಲ್ಲ ಹುಡುಗಿದಾರೆ ರೀ, ಜಾಡಿ ಕಸ ಎಲ್ಲ ಹುಡುಗಿ. ಈಗ ಸದ್ ನೋಡ್ರಿ ನೀರು ಹುಡಿಬೇಕು ರೀ ಇದಕ್ಕೆ, ಅದಕ್ಕೆ ಅದು ಬಾಗಿಲು ಕೊಂಡಿ ಹಾಕಿನ್ರಿ, ಯಾಕಂದ್ರೆ ಅದು ಸ್ವಚ್ಛ ಮಾಡಿದೇವಲ್ರಿ. ಮತ್ತು ಇದಕ್ಕೆ ಇದಕ್ಕೆಲ್ಲ ಸಿಡಿತು ಅಂತೇಳಿ ಈಗ ಸದ್ ಇದಕ್ಕೆ ಮಿಷಿನ್ಲಿಂದ ನೀರು ಹುಡಿತೀನಿ ರೀ. ಎರಡು ರೂಮ್ಗಳಿಗೆ ಯಜಮಾನ್ರು ಹೊಡೆದು ಹೋದ್ರು ರೀ, ಆದರೆ ಅವರ ಕೆಲಸದಂತೆ ಹೋದ್ರು ರೀ. ಇದು ಹೊರಗಿಂದೆಲ್ಲ ನಾನೇ ತೊಳಿಬೇಕ್ರಿ ಈಗ ಒಬ್ಬಕ್ಕಿ. ಈಗ ಸದ್ದ ಮಿಷಿನ್ಕ ನೀರು ಅದು ಹಾಕಿ ಈಗ ನೋಡ್ರಿ ಇಲ್ಲಿ ನಮ್ಮ ಸಮೂಹ ಅಂತರ ಮಷಿನ್ ಚಾಲೂ ಮಾಡಿರ್ತಾನೆ ರೀ ನೀರು ಹೊಡೆದ. ಈಗ ಎರಡು ರೂಮ ಯಜಮಾನ್ರು ಹೊಡೆದು ಹೋಗಿರತ್ತಲ್ಲ ರೀ, ಹೊರಗಿಂದೆಲ್ಲ ನೀರು ನಾವು ಹೊಡಿಬೇಕಲ್ರಿ. ಅದಕ್ಕೆ ಎಣ್ಣೆ ಹೊಡೆದ ಡಬ್ಬಿ ತೊಗೊಂಡಿನಿ ರೀ. ಪೆಟ್ರೋಲ್ ಮಿಷಿನ್ ಇದ್ರೆ ಜರಾ ಭಾಳ ಹಸುನ ಹತ್ತಿರು ಮನೆ, ಆದರೆ ಅದು ಪೆಟ್ರೋಲ್ ಮಿಷಿನ ಕಲ್ಲಂಗಡಿಗೆ ಎಣ್ಣೆ ಹೊಡೆದು ಹೊಡೆದು ಅಲ್ಲಿ ಆ ಮನೆಗೆ ಇಟ್ಟಾರ ರೀ. ಹಾಗಾಗಿ ಅದು ಮನೆ ಈಗೆಲ್ಲಿ ಹೋಗೋದಂತೇಳಿ ಈ ಸಣ್ಣ ಮಿಷಿನ್ಲೇ ತೊಳಿಲಿಕ್ಕತ್ತಿ ನೋಡ್ರಿ ನಾನು ಇವಾಗ. ವೀಡಿಯೋಸ್ ನಂತರ ನಮ್ಮ ಚೆನ್ನಮ್ಮ ಮಾಡಿಕತ್ತಾಳ್ರಿ ವೀಡಿಯೋ, ಆ ಕಡೆ ಈ ಕಡೆ ಮಾಡಿಕತ್ತಾಳ. ಈಗ ಸರಿಯಾಗಿ ಇಡ್ಲಿಕ್ಕೆ ಬರ್ಲಾಗ್ಯದ್ರಿ. ಈಗ ಸದ್ ನೋಡ್ರಿ ನಾನು ಡಬ್ಬಿ ಒಳಗೆ ನೀರು ಹಾಕಿ ಡಬ್ಬಿಲಿಂದ ನೀರು ಹೊಡಿಕತ್ತಿ ನೋಡ್ರಿ ಎಲ್ಲ ಕಡೆಗೆ. ಈ ರೀತಿ ಗೋಡಿಗೆಲ್ಲ ಈ ರೀತಿ ನೀರು ಹೊಡಿತೀವ್ರಿ. ಅಂದ್ರೆ ಕಲರ್ ಅಂತರ ಮಾಡೋದಾಗಂಗಿಲ್ಲ ರೀ ನಮಗೆ. ಅದು ಅಲ್ಲದೆ ಮನೆ ಬಿ ನಮ್ದಲ್ಲ, ಹೊಲ್ದ ಮಾಲಕ್ರದ ಮನೆ ಅಲ್ರಿ. ಹಾಗಾಗಿ ನಮ್ಮ ಈಗ ಮನೆಯಾಗಿ ಕಲರ್ ಹಚ್ಬೇಕಂತ ಅಂದ್ಕೊಂಡಿದ್ದೇವೆ ರೀ, ಆದರೆ ಡೆಲಿವರಿ ಆದಮೇಲೆ ಹಚ್ಚಿದ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ಈಗ ಸದ್ಯ ನೋಡಿರಿ ಮನೆಗೆ ನೀರು ಹೊಡ್ಲಿಕ್ಕೈತಿ ನೋಡ್ರಿ ನಾನು. ಈ ರೀತಿ ಎಲ್ಲ ಕಿಟಕಿಗಳಿಗೆ ಅದು ಮೊದಲು ಎಲ್ಲ ಕಡೆದು ಜಾಡಿ ಹೊಡಗಿ ಜಾಡಿ ಹೊಡೆದು ಕಸ ಹೊಡೆದು ಆದಮೇಲೆ ಈಗ ಸದ್ಯ ನೀರು ಹೊಡಿಗತ್ತಿ ನೋಡ್ರಿ. ನೀರು ನಿರ್ಮ ನೀರು ಅದು ಏನು ಹಾಕಿಲ್ಲ ರೀ, ಬರೀ ನೀರು ಹೊಡಿಗತ್ತೀನಿ ರೀ ನಾನು ಇವಾಗ ಸದ್ಯಕ್ಕೆ. ಯಾಕಂದ್ರೆ ಇನ್ನು ಎರಡು ತಿಂಗಳು ಬಿಟ್ಟರೆ ಅಷ್ಟ ರೀ, ಎರಡು ತಿಂಗಳೊಳಗೆ ಡೆಲಿವರಿ ಆದಮೇಲೆ ಮತ್ತು ಸುಣ್ಣ ಬಣ್ಣ ಎಲ್ಲ ಮಾಡೋದಿರ್ತದೆ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಆದಷ್ಟು ನೀರು ಹೊಡಿಗತ್ತೀನಿ ರೀ ನಾನು. ಯಜಮಾನ್ರಿದ್ರೆ ಅವ್ರು ಹೊಡಿತಿದ್ರಿ, ನಮ್ಮ ತಮ್ಮ ಇದ್ದಿನಪ್ಪ ಅಂತಂದ್ರೆ ನಮ್ಗೆ ಯಾವುದಕ್ಕೂ ದೇ ಇರ್ತಿರ್ಲಿಲ್ಲ ರೀ. ಯಾಕಂದ್ರೆ ಅವನ ಎಲ್ಲ ತೊಳಿತಿದ್ದೀನಿ ರೀ ಪ್ರತಿ ಸಾರಿನೂ. ಈಗ ಅವನ ಕಾಲೇಜ್ಗೆ ಹೋಗಿ ಸಲೇಕ ನಾನು ಪಳಿ ಬಂದು ನೋಡ್ರಿ ಇದು ಇದ್ದಿದ್ದನಪ್ಪ ನಮ್ಮ ತಮ್ಮ ಇದ್ದಿದ್ದನಪ್ಪ ಅಂತಂದ್ರೆ ನಾ ಬರೀ ಭಾಂಡೆ ಅದೆಲ್ಲ ತೊಳೆದಿಟ್ಬಿಡ್ತಿದ್ರಿ, ಎಲ್ಲ ನೀರು ಹೊಡೆದು ಅದೆಲ್ಲ ತಮ್ಮ ಮಾಡ್ತೀನಿ ರೀ. ನಮ್ಮ ಸಮೂಹ ಅಂದ್ರೆ ಆ ಕಡೆದ ಈ ಕಡೆ ಈ ಕಡೆದ ಆ ಕಡೆ ತಿರುಗಿ ಆಡ್ಕೊತ ನಿಂತಾನೆ ರೀ. ಈಗ ಸದ್ದು ಕಿಟಕಿಗೆ ಈಗ ಆಚೆ ಕಡೆ ಕಿಟಕಿಗೆ ಎಲ್ಲ ಹೊಡ್ಕೊಂಬಂದಾದ್ಮೇಲೆ ಈಗ ಈಚೆ ಕಡೆ ಕಿಟಕಿ ಹೊಡ್ಲೇತೀನಿ ರೀ ನಾನು. ಒಂದು ಸ್ವಲ್ಪ ಮಟ್ಟಿಗೆ ಹೊಲಸೆಲ್ಲ ಹೋಗ್ತದೆ ರೀ, ಅಂದ್ರೆ ಈಗ ಗೋಡಿಗಳಿಗೆಲ್ಲ ಹೊಲಸಾಗ್ಯದಲ್ಲ ರೀ ಧೂಳ ಅದು ಇದು ಕೂತು. ಹಂಗಾಗಿ ಅಷ್ಟರ ಒಂದು ಸ್ವಲ್ಪ ಮಟ್ಟಿಗೆ ಹೋದ್ರಿ, ಆದ್ರೆ ಪೂರ್ತಿ ಧೂಳ ಅದೇನು ಫುಲ್ ಕ್ಲೀನ್ ಏನು ಆಗಂಗಿಲ್ಲ ರೀ. ಯಾಕಂದ್ರೆ ಭಾಳ ದಿವಸ ಆಯ್ತು ರೀ ಇವಕ್ಕೆ ಕಲರ್ ಮಾಡಿ, ಹಾಗಾಗಿ ನಾವು ಎಷ್ಟು ಕ್ಲೀನಾಗಿ ತೊಳೆದ್ರೂ ಅವ ಕಪ್ಪಗೇನೆ ಕಾಣಿಸ್ತದೆ ರೀ. ಹಾಗಾಗಿ ಈಗ ನೋಡ್ರಿ ಎಲ್ಲ ಏನೋ ಅಲ್ಲಿದಲ್ಲಿ ಎಲ್ಲ ಸಾಮಾನು ಭಾಳಷ್ಟು ಬಿದ್ದವ್ರಿನ. ಈಗೆಲ್ಲ ಕಡೆದು ನೀರು ಅದು ಹೊಡೆದು ಆದಮೇಲೆ ಇನ್ನೂ ಭಾಳ ಕೆಲಸದ್ರಿನ ಇದು ಇಷ್ಟು ನೆಲ ತೊಳಿಬೇಕು ರೀ, ಬ್ರಸ್ ಹಚ್ಚಿ ತಿಕ್ಕಿ ನೆಲ ತೊಳಿಬೇಕು. ನಿನ್ನೆನೇ ನಾನು ಬಾಂಡೆ ತಿಕ್ಕಿಟ್ಟಿನಿ ಅಂತೇಳಿ ಪಾಡಾಗಿದ್ರಿ ನನಗೆ. ಯಾಕಂದ್ರೆ ಬಾಂಡೆಗಳು ತಿಕ್ಕಿ ಎಲ್ಲ ಹೊಸ ಬಾಂಡೆನ ಟ್ಯಾಕ್ಟರ್ ಟ್ರ್ಯಾಲಿ ಒಳಗೆ ಇಟ್ಬಿಟ್ಟಿನಿ ರೀ ಅಲ್ಲೇ ಹೊರಗೆ. ಯಾಕಂದ್ರೆ ಮನೆ ಕ್ಲೀನ್ ಮಾಡಿರಲಿಲ್ಲಲ್ರಿನ, ಹಾಗಾಗಿ ಮನೆಗೆ ತೊಗೊಂಬಂದಿಲ್ಲರಿ ಎಲ್ಲ ಬಾಂಡೆ ಸಾಮಾನುಗಳು ಟ್ರ್ಯಾಕ್ಟ್ರಿ ಒಳಗೆ ಅವ ರೀ. ಅವು ಮನೆ ಕ್ಲೀನ್ ಮಾಡಿ ಆದಮೇಲೆ ಬಾಂಡೆ ಸಾಮಾನು ಮನೆ ತರ್ತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ ಇಷ್ಟೋ ತನಕ ಆಯ್ತು ರೀ ನಮ್ದು ಎಲ್ಲ ಕೆಲಸ ಮುಗಿಬೇಕಂತಂದ್ರೆ. ಈಗ ಸದ್ದು ಅವರು ನಾಷ್ಟ ಮಾಡ್ಯಾರ ರೀ, ಆದ್ರೆ ಏನಾದ್ರು ಏನು ಸಾಮಾನು ಜೋಡಿಸಿಲ್ಲ ರೀ, ಬರೀ ಎಲ್ಲ ತೊಳೆದು ಬೆಳೆದಾಗ್ಯದ ರೀ. ಈಗ ಸದ್ದು ನಾಷ್ಟ ಮಾಡ್ಯಾರ ರೀ, ಅವರ ನಾಷ್ಟ ಮಾಡ್ತೇವೆ ರೀ. ಅವರ ಉಪ್ಪಿಟ್ಟು ಮಾಡ್ಯಾರ ರೀ ಈಗ, ಯಾಕಂದ್ರೆ ಊಟಕ್ಕೆ ಲೇಟ್ ಆಗ್ಯದ ರೀ, ಟೈಮ್ 12 ಗಂಟೆ ಆಗ್ಯದ ರೀ. ಈಗ ಸದ್ದು ಎಲ್ಲ ಕೆಲಸ ಮುಗಿಬೇಕಂದ್ರೆ 12 ಗಂಟೆ ಆಯ್ತು ರೀ. ಈಗ ಸದ್ದು ಉಪ್ಪಿಟ್ಟು ಹಾಕೊಂಡು ತಿಲ್ಲತ್ತಿದ್ದೇವ್ರಿ ಎಲ್ಲರೂ, ನಾನು ಇಲ್ಲೇ ಪ್ಲೇಟಿಗೆ ಉಪ್ಪಿಟ್ಟು ಹಾಕೊಂಡಿನಿ ರೀ. ಈಗ ನಾಷ್ಟ ಮಾಡ್ತೇವೆ ರೀ.